ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರವಾಗಿ ಡಿಕೆ ಹಾಗೂ HDK ಫೈಟ್ ಜೋರಾಗ್ತಾ ಇದೆ. ಟಾಕ್ ಫೈಟ್ ಮುಂದುವರೆದಿದೆ. ಚನ್ನಪಟ್ಟಣದಲ್ಲಿ ಡಿಕೆ ಸುರೇಶ್ ನಿಲ್ಲೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ನಮಗೂ 85,000 ಓಟ್ ಬಂದಿದೆ. ದೇವರು ಈಗ ನಮಗ್ ಅಧಿಕಾರ ಕೊಟ್ಟಿದ್ದಾನೆ, ಉಳಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಚನ್ನಪಟ್ಟಣ ಜನಕ್ಕೆ ಏನೂ ಆಗಿಲ್ಲ ಅನ್ನುವಂತಹ ಭಾವನೆ ಇದೆ. ಕುಮಾರಸ್ವಾಮಿ ಚನ್ನಪಟ್ಟಣ ನೋಡೋ ಮೊದಲು ನಾನ್ ನೋಡಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 1985ರಲ್ಲೇ ವಿಧಾನಸಭಾ ಚುನಾವಣೆಗೆ ನಿಂತವನು ನಾನು. ಅವರು 1995ರ ನಂತರ ರಾಜಕಾರಣಕ್ಕೆ ಬಂದವರು. ಆಗ್ಲೇನೆ ನಾನು ಚುನಾವಣೆಗೆ ನಿಂತ್ಬಿಟ್ಟಿದ್ದೆ. ಅವರಿಗಿಂತ 10 ವರ್ಷ ಮೊದಲೇ ನನಗೆ ಚನ್ನಪಟ್ಟಣ ಗೊತ್ತು, ಚನ್ನಪಟ್ಟಣದ ಜನರ ಬಗ್ಗೆ ಗೊತ್ತು, ಆ ಕ್ಷೇತ್ರದ ಬಗ್ಗೆ ಗೊತ್ತು ಅಂತ ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರಿಗೆ ಟಾಂಟ್ ಮಾಡಿದ್ದಾರೆ. ಈ ಎಲೆಕ್ಷನ್ನು ನನ್ನ ತಮ್ಮ ಏನು ಇಂಟ್ರೆಸ್ಟ್ ಏನಿಲ್ಲ. ನಮ್ಗೇನಪ್ಪ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಜನ ನಮ್ಗೆ ರೆಸ್ಟ್ ಕೂಡ ಕೇಳಿದ್ದಾರೆ, ರೆಸ್ಟ್ ತಗೊಳಕ್ ಕೇಳಿದ್ದಾರೆ ಇವ್ರಿಗೆ, ಸುರೇಶ್ಗೆ. ಸೊ ನಾನೇ ತಾಯಿ ತಾಯಿ ನಿಂತ್ಕೊಳಕ್ಕೇನು, ಅದೇ ಪಾರ್ಟಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ. ಯಾಕೆಂದ್ರೆ ಪಾಪ ನಂಬಿ ನಮ್ಗೆ 80,000-85,000 ಜನ ಓಟ್ ಕೊಟ್ಟಿದ್ದಾರೆ, ಅವ್ರು ಉಳಿಸ್ಬೇಕು. ಆ ನಂಬರ್ ಜನನ ಬಿಡಕ್ಕಾಗಲ್ಲ. ದೇವರು ನಮ್ಗೊಂದು ಅಧಿಕಾರ ಕೊಟ್ಟಿದ್ದಾರೆ, 136 ಸೀಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ, ಅದನ್ನ ಉಳಿಸ್ಕೋಬೇಕು. ಈಗ ಜನಕ್ಕೆ ಏನಾರು ಒಂದು ಅಲ್ಲಿ ಒಂದು ಏನು ಆಗಿಲ್ಲ, ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಎಲ್ಲ ಅಧಿಕಾರ ಎಲ್ಲ ಅನುಭವಿಸಿದ್ರಲ್ಲ, ಬಟ್ ಅವ್ರಿಗೇನು ಆಗಿಲ್ಲ ಅನ್ನೋದು ಜನಕ್ಕೊಂದು ಭಾವನೆ ಇದೆ. ಅದಕ್ಕೆ ನಾವೇನಾರು ಒಂದು ಅಷ್ಟೋ ಇಷ್ಟೋ ಅಳ್ಳದ ಸೇವೆ ಮಾಡೋಣ ಅಂತ ಹೇಳಿ. ಚನ್ನಪಟ್ಟಣಕ್ಕೆ ಏನು ಮಾಡಿಲ್ಲ ಅಂತ ಅವ್ರಿಗೇನು ಗೊತ್ತು. ಅವರು ಚನ್ನಪಟ್ಟಣ ನೋಡೋಕ್ಕಿಂತ ಮುಂಚಿದ್ದಾಗ ನಾನು ಚನ್ನಪಟ್ಟಣ ನೋಡಿದ್ದೀನಿ. ಅವರು ಭಾಳ ಲೇಟಾಗಿ ರಾಜಕಾರಣಕ್ಕೆ ಬಂದವರು. ನನ್ನ ರಾಜಕಾರಣ ಶುರುವಾದ 10 ವರ್ಷದ ಮೇಲೆ ನಾನು 85ಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತವ್ ನಾನು. ಅವರು 95-96 ಬಂದು ಪಾರ್ಲಿಮೆಂಟ್ ನಿಂತವ್ರು. ನನ್ನ 10 ಇಯರ್ಸ್ ಮುಂಚಿದ್ದಾಗ ನನಗೆ ಆ ಭಾಗ ಚನ್ನಪಟ್ಟಣ ಎಲ್ಲ ಗೊತ್ತವ್ರು. ನಾನು ಆ ಜಿಲ್ಲೆಯವ್ರು, ನಾನು